ಮಾಜಿ ಗೃಹ ಸಚಿವರ ಜೊತೆಯಲ್ಲಿ ಗಲಭೆಯ ಈ ರಾಕ್ಷಸ ಓಡಾಟವನ್ನು ನಡೆಸಿದ್ದು ಅದು ಮಾಜಿ ಗೃಹ ಸಚಿವ ಜಾರ್ಜ್ ಅವರು ಗಲಭೆಕೋರನ್ನ ಕರ್ಕೊಂಡು ಓಡಾಡ್ತಾರೆ. ಕಾಂಗ್ರೆಸ್ ನಾಯಕರ ಈ ವಿಡಿಯೋವನ್ನು ನೋಡಿ ಉತ್ತರವನ್ನ ಕೊಡಿ. ರಾತ್ರಿ ಬೆಂಗಳೂರಿಗೆ ಬೆಂಕಿ ಇಟ್ಟ ಪಾತಕಿ ಮಾಜಿ ಗೃಹ ಸಚಿವರ ಜೊತೆ ಪ್ರತ್ಯಕ್ಷ ಆಗ್ತಾರೆ. ಮಾಜಿ ಗೃಹ ಸಚಿವ ಕೆಜೆ ಜಾರ್ಜ್ ಜೊತೆ ಕಾಣಿಸಿಕೊಳ್ತಾನೆ ಈ ಖಲೀಂ ಕಾರ್ಪೊರೇಟರ್ ಪತಿ. ದಂಗೆಯ ದಿನ ರಾತ್ರಿ ಖಲೀಂಗಾಗಿ ಹುಡುಕಾಟವನ್ನು ಪೊಲೀಸರು ನಡೆಸ್ತಾರೆ, ಆದರೆ ಮಾರನೇ ದಿನ ಪ್ರತ್ಯಕ್ಷ ಆಗೋದು ಮಾಜಿ ಗೃಹ ಸಚಿವರ ಕೆಜೆ ಜಾರ್ಜ್ ಅವರ ಜೊತೆಗೆ ಈ ಏಳನೆಯ ಆರೋಪಿ. ಎಫ್ಐಆರ್ ಅಲ್ಲಿ ಏಳನೆಯ ಆರೋಪಿ ಪ್ರತ್ಯಕ್ಷ ಆಗ್ತಾನೆ. ಹೇಗೆ ಪ್ರತ್ಯಕ್ಷ ಆಗ್ತಾನೆ? ಕರ್ಕೊಂಡು ಬಂದು ಸರೆಂಡರ್ ಮಾಡಿಬಿಟ್ಟು ಸ್ಟೇಷನ್ ಒಳಗಡೆಗೆ ಕೇಸ್ ಹಾಕ್ಬಿಟ್ಟು ಕರ್ಕೊಂಡು ಹೋಗಿ ಇವನ ಜೈಲಿಗೆ ಹಾಕಿ ಅಂತ ಹೇಳೋದು ಬಿಟ್ಟು ಕರ್ಕೊಂಡು ಓಡಾಡ್ತಾ ಇದ್ದೀರಾ? ಯಾಕೆ ಯಾಕೆ ದ್ವಂದ್ವ ನೀತಿ? ಇದು ಇದು ಈ ಪ್ರಶ್ನೆ. ನಾಗರಾಜ್ ಯಾದವ್ ಅವರು, ನಾಗರಾಜ್ ಯಾದವ್ ಅವರು ಯಾಕೆ ಯಾಕೆ ಈ ರೀತಿಯಾಗಿ ನಿಮ್ಮ ಒಂದೇ ಕೇಳ್ತೇನೆ, ನಿಮ್ಗೆ ಅವಕಾಶ ಕೊಡ್ತೀನಿ. ಪಾದ್ರಾಯನಪುರದಲ್ಲಿ ಇದೇ ರೀತಿಯಾಗಿ ಮಾಡಿ ಜಮೀರ್ ಅಹಮದ್ ಅವರು, ನಿಮ್ಮ ಕಾಂಗ್ರೆಸ್ನ ಶಾಸಕರೇ ಯಾರೆಲ್ಲ ಜೈಲಿನಿಂದ ಆಚೆ ಬಂದ್ರು ಅವ್ರಿಗೆಲ್ಲ ದುಡ್ಡನ್ನ ಕೊಟ್ಟು ರೇಷನ್ ಅನ್ನ ಕೊಟ್ಟು ಅವ್ರನ್ನ ಬಿಡುಗಡೆ ಮಾಡ್ಕೊಂಡು ಬಂದು ಮೆರವಣಿಗೆ ಮಾಡಿಕೊಂಡು ಮಾಡಿದ್ರು. ಈಗ ಇನ್ನೊಂದು ಕಡೆಗೆ ಏಳನೇ ಆರೋಪಿಯನ್ನ ಈ ರೀತಿಯಾಗಿ ಕರ್ಕೊಂಡು ಓಡಾಡ್ತಾರೆ ಅಂತಂದ್ರೆ ಏನ್ ಹೇಳಬೇಕು ಸರ್? ಮಂಗಳವಾರ ರಾತ್ರಿ ಆಗಿದ್ ಗಲಾಟೆ ಕಲೀಂ ಶಾಮೀಲ್ ಆಗಿದ್ರಂತೆ, ಈಗ ಹೇಳ್ತಾ ಇದ್ರು ತಾವು ಏಳನೇ ಆರೋಪಿ ಅಂತ. ಒಂದು ವೇಳೆ ಪೊಲೀಸ್ ಅವ್ರು ಗೊತ್ತಿದ್ರೆ ಕಲೀಂ ಮಾಡಿದಾರಂತ ಜಾರ್ಜ್ ಅಲ್ಲಿ ಬಂದ ಆಗ್ಲೇ ಅರೆಸ್ಟ್ ಮಾಡ್ಬೇಕಾಯ್ತಲ್ಲ. ಸ್ಟೇಷನ್ ನೀವ್ ಯಾರನ್ನ ಕರ್ಕ ಬಂದಿದ್ದೀರಿ? ಅವನು ಕದೀಮಾ ಇದ್ದಾನೆ, ಅವನು ಅಕ್ಯೂಸ್ ನಂಬರ್ ಹೇಳಿಲ್ಲ ಅಂತ ನೀವ್ ಹೆಂಗ್ ಹೇಳ್ತಾ ಇದ್ದೀರಿ? ನಾನು ಅದನ್ನ ಹೇಳ್ತಾ ಇದ್ದೀನಿ ಜಾರ್ಜ್ ಜೊತೆ ಹೇಳಿ. ಜಾರ್ಜ್ ಶಾಸಕ, ಒಂದ್ ನಿಮಿಷ ಸರ್ ಹೇಳ್ಬಿಡ್ತೀನಿ, ಕೇಳಿ ಕೇಳ್ಕೊಳ್ಳಿ. ಟೈಮ್ ಇಟ್ ನಾಟ್ ಬಿ ಮಿಸ್ಲೆಡ್. ಜಾರ್ಜ್ ಅವರು ಒಬ್ಬ ಶಾಸಕನಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ಲಿಕ್ಕೆ ಬಂದಿರ್ತಾರೆ, ಅವ್ರ ಜೊತೆಗೆ ನಾಲ್ಕು ಜನ ಕಾರ್ಯಕರ್ತರು ಬಂದಿರ್ತಾರೆ. ಇಫ್ ಸಂಬಡಿ ಇಸ್ ಇನ್ವಾಲ್ವ್ ಪ್ಲೀಸ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ಇಟ್, ನೋ ಡೌಟ್ ಅಬೌಟ್ ಇಟ್. ದಟ್ ಇಸ್ ಕಾಂಗ್ರೆಸ್ ಸ್ಟ್ಯಾಂಡ್. ಕಲೀಂ ಆಗ್ಲಿ, ಕಲೀಂ ಅವರ ಆಗ್ಲಿ, ಯಾವನೇ ಆಗ್ಲಿ, ಕುಟುಂಬದಲ್ಲಿ ಯಾರೇ ಆಗ್ಲಿ, ಇಡೀ ರಾಜ್ಯದ ಜನ ಮಿಸ್ಟರ್ ಕಳೆದ್ಬಿಟ್ರೆ. ಮಿಸ್ಟರ್ ನಾಗರಾಜ್ ಯಾದವ್ ಅವರೇ, ಇಡೀ ರಾಜ್ಯದ ಜನಕ್ಕೆ ಯಾರ್ಯಾರು ದಂಗೆಕೋರ್ ಅನ್ನೋದನ್ನ ಹೆಸರು ಸಮೇತವಾಗಿ ಎಲ್ಲಾ ಮಾಧ್ಯಮಗಳು ಹಾಕ್ತಾ ಬರ್ತಾ ಇದೆ. ಒಬ್ಬ ಮಾಜಿ ಗೃಹ ಸಚಿವರಿಗೆ ಕಲೀಂ ಇದರಲ್ಲಿ ಆರೋಪಿ ಇದಾನ ಇಲ್ವಾ, ಅವನು ಅಲ್ಲಿ ದಂಗೆ ಮಾಡಿ ಬಂದಾನ ಇಲ್ವಾ, ಅದ್ರಲ್ಲಿ ವಿಡಿಯೋ ಪೊಲೀಸರಿಗೆ ಸಿಕ್ಕಿದೆಯಾ ಇಲ್ವಾ, ಇದ್ಯಾವುದು ಮಾಹಿತಿ ಇಲ್ಲದೆ ಅವನನ್ನು ಕರ್ಕೊಂಡು ಓಡಾಡ್ತಾರ? ಒಂದ್ ನಿಮಿಷ ಹೇಳ್ತೀನಿ, ಕರ್ಕೊಂಡು ಓಡಾಡ್ತಾರ? ಅವನನ್ನ ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಕಮಾನ್, ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗ್ತಾ ಇದೆ ಕಲೀಂ 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 ಅಂತ ಹೇಳಿ, ಅದು ಕಾರ್ಪೊರೇಟರ್ ಪತಿ 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 ಅಂತ ಹೇಳಿ ಬಾಯಿ ಪಡ್ಕೊಂಡು ಮಾಧ್ಯಮಗಳು ಪಡ್ಕೊಳ್ತಾ ಇರ್ಬೇಕಾದ್ರೆ ಹಿಂದಿನ ದಿನ ಗಲಾಟೆ ಮಾಡ್ತಾರೆ, ಮಾರನೇ ದಿನ ಮಾಜಿ ಗೃಹ ಸಚಿವರ ಜೊತೆ ಓಡಾಡ್ತಾರೆ ಅಂತಂದ್ರೆ ಇಟ್ಸ್ ಟೂ ಮಚ್ ಅಲ್ವಾ? ನೀವು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡು ಮಾತಾಡ್ತಾ ಏನ್ ಹೇಳಕ್ಕ? ಒಂದ್ ಮಾತು ಹೇಳ್ತೀನಿ, ನಾನು ಇವಾಗ ನಾನು ಒಬ್ಬ ವಕ್ತಾರ ಆಗಿದ್ದೀನಿ. ನಾನು ನಿಮ್ಮ ಟಿವಿಯಲ್ಲಿ ಇವಾಗ ನೋಡಿ, ನನಗೆ ಗೊತ್ತಿದೆ ಕಲೀಂ ಇಸ್ ಅಕ್ಯೂಸ್ಡ್ ಅಂತ. ಬಿಫೋರ್ ದಟ್ ಐ ಆಮ್ ನಾಟ್ ಅವೇರ್. ವಾಟ್ ಡು ಐ ನೋ ದಟ್ ಈಸ್ ಅನ್ ಅಕ್ಯೂಸ್ಡ್? ಇಫ್ ಇಸ್ ಅಕ್ಯೂಸ್ಡ್, ಪ್ಲೀಸ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ಹಿಮ್. ಕಾಂಗ್ರೆಸ್ ವಿಲ್ ನಾಟ್ ಡಿಫೆಂಡ್ ಸಚ್ ಪೀಪಲ್. ಅವತ್ತೊಂದು ದಿವಸ ಜಾರ್ಜ್ ಅವರು ಬಂದಾಗ ಜಾರ್ಜ್ ಅವ್ರಿಗೆ ಮಾಹಿತಿ ಇಲ್ದಿರ ಅವ್ರ ಜೊತೆ ಬಂದಿರ್ಬೋದು, ಆದ್ರೆ ಪೊಲೀಸರು ಮಾಹಿತಿ ಇದ್ರೆ ಒದ್ದೊಳ್ಳೆ.